ಶ್ರೀರಾಮನ ಹೆಸರಲ್ಲಿ ಕೊಲೆ ಸುಲಿಗೆ ಹೇಳಿಕೆ, ಅದನ್ನ ಸಮರ್ಥಿಸಿಕೊಂಡಿದ್ದಾರೆ ಇಕ್ಬಾಲ್ ಅನ್ಸಾರಿ. ಶ್ರೀರಾಮನ ಹೆಸರಲ್ಲಿ ಕೊಲೆ ಸುಲಿಗೆ ಹೇಳಿಕೆ, ಅದನ್ನ ಸಮರ್ಥಿಸಿಕೊಂಡಿದ್ದಾರೆ ಇಕ್ಬಾಲ್ ಅನ್ಸಾರಿ. ಹೇಳಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಇಕ್ಬಾಲ್ ಅನ್ಸಾರಿ ವಿರುದ್ಧ ಹರಿಹಾಯ್ತಿದ್ರು. ಆ ಹೇಳಿಕೆಯನ್ನ ಇದೀಗ ಇಕ್ಬಾಲ್ ಅನ್ಸಾರಿ ಸಮರ್ಥಿಸಿಕೊಂಡಿದ್ದಾರೆ. ಗಂಗಾವತಿ ಶಾಸಕ ಇಕ್ಬಾಲ್ ಅನ್ಸಾರಿ ಮನೆಯೊಳಗೆ ಶ್ರೀರಾಮನ ಪೂಜೆ ಮಾಡ್ತಾರೆ, ಹೊರಗಡೆ ಬಂದು ಬೆಂಕಿ ಹಚ್ಚುತ್ತಾರೆ, ಅತ್ಯಾಚಾರ ಮಾಡ್ತಾರೆ, ಇದನ್ನ ದೇವರು ಹೇಳಿದ್ದಾರ? ಯಾವ ಧರ್ಮ ಗ್ರಂಥದಲ್ಲಿ ಇಂಥ ಕೆಲಸ ಮಾಡಿ ಅಂತ ಹೇಳಿಲ್ಲ. ಗಂಗಾವತಿ ಶಾಸಕ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಅನ್ಸಾರಿ. ಈ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರು ನಾಯಕರೆಲ್ಲರೂ ಕೂಡ ಇವರ ವಿರುದ್ಧ ಹರಿಹಾಯ್ದಿದ್ರು. ಅದಕ್ಕೆ ಈಗ ಸಮಜಾಯಿಷಿ ಕೊಡುವಲ್ಲಿ ಅನ್ಸಾರಿ ಮುಂದಾಗಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಇಕ್ಬಾಲ್ ಅನ್ಸಾರಿ ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು, ಇದೀಗ ಆ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ರಾಜಪ್ಪ, ಏನ್ ಹೇಳಿದ್ರು ರಾಜಪ್ಪ? ಖಂಡಿತವಾಗಿ ಏನಂತಂದ್ರೆ, ಏನು ಕೊಪ್ಪಳದಲ್ಲಿ ಮೊನ್ನೆ ಏನು ಮುಸ್ಲಿಂ ವರ್ತಮಾನ ಸವಾಲುಗಳು ಅನ್ನುವಂತ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಇಕ್ಬಾಲ್ ಅನ್ಸಾರಿ ಅವರು ಏನು ಶ್ರೀರಾಮನ ಹೆಸರಿನಲ್ಲಿ ಕೊಲೆ ಸುಲಿಗೆ ಮಾಡ್ತಾರೆ ಅನ್ನುವಂತ ಒಂದು ವಿವಾದಾತ್ಮಕ ಒಂದು ಹೇಳಿಕೆಯನ್ನ ನೀಡಿದ್ರು. ಅದೇ ಆ ಹೇಳಿಕೆ ಕಂಡ ಏನು ನಿನ್ನೆ ಗಂಗಾವತಿಯಲ್ಲಿ ನಡೆದಿರತಕ್ಕಂತ ಒಂದು ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಆ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಜೊತೆಗೆ ಏನಂತಂದ್ರೆ ಯಾವ ಧರ್ಮ ಗ್ರಂಥದಲ್ಲಿ ಕೂಡ ಇಂಥ ಏನು ಅತ್ಯಾಚಾರ ಕೊಲೆ ಸುಲಿಗೆ ಮಾಡಿ ಅಂತ ಯಾವ ಧರ್ಮ ಗ್ರಂಥ ಕೂಡ ಹೇಳಿಲ್ಲ. ಈ ರೀತಿಯಾದಂತ ಹೇಳಿಕೆಯನ್ನ ನಾನು ಹೇಳಿದ್ರೆ ಅದನ್ನ ಅನ್ಸಾರಿಯವರು ಶ್ರೀರಾಮನ ಹೆಸರಿನಲ್ಲಿ ಕೊಲೆ ಮಾಡ್ತಾರೆ ಅನ್ನುವಂತ ಒಂದು ವಿವಾದದ ಹೇಳಿಕೆಯನ್ನ ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇದ್ದಾವೆ. ಅದು ನಾನು ಹಿಂದೆ ಏನ್ ಹೇಳಿದ್ದೀನಿ, ಮುಂದೆ ಏನ್ ಹೇಳಿದ್ದೀನಿ ಅನ್ನೋದನ್ನ ಬಿಟ್ಟು ಕೇವಲ ಶ್ರೀರಾಮನ ಹೆಸರಿನಲ್ಲಿ ಕೊಲೆ ಅನ್ಸಾರಿ ಹೇಳಿಕೆ ಅನ್ನುವಂಥದ್ದನ್ನ ಮಾತ್ರ ತೋರಿಸಿ ಅದನ್ನ ಒಂದು ರೀತಿಯಲ್ಲಿ ಅದ ಡಿಬೇಟ್ ಆಗಿ ಟಿವಿ ಚಾನೆಲ್ಗಳು ಮಾಡ್ತವೆ ಅನ್ನುವಂಥದ್ದನ್ನ ನೇರವಾಗಿ ಟಿವಿ ಮಾಧ್ಯಮಗಳ ವಿರುದ್ಧನೇ ಹರಿಯಾಗಿರುವಂಥದ್ದು. ಕೇವಲ ಇವತ್ತು ಟಿವಿ ಮಾಧ್ಯಮಗಳಲ್ಲಿ ಗೋಮಸನ್ನ ಯಾಕೆ ಹೆಚ್ಚಾಗಿ ಕರೆಸಿ ಡಿಬೇಟ್ ಮಾಡ್ತಾರೆ, ಏನಾದ್ರೂ ಟಿವಿ ಮಾಧ್ಯಮದವರೊಂದಿಗೆ ಏನಾದ್ರೂ ಅಡ್ವರ್ಟೈಸ್ಮೆಂಟ್ ಗೆ ಇಟ್ಕೊಂಡಿದ್ದಾರೆ, ಅಥವಾ ಏನು ಗೋಮಸನ್ ಅವರು ಏನು ಒತ್ತಿ ಬಿದ್ದಿದ್ದಾರೆ ಅನ್ನುವಂತ ಮಾತುಗಳನ್ನ ಹೇಳುವ ಮೂಲಕ ಮಾಧ್ಯಮಗಳ ವಿರುದ್ಧ ಹರಿಯಾಗಿರುವಂತದ್ದು. ಈಗ ಹೆಚ್ಚಾಗಿ ಏನು ಇತ್ತೀಚೆಗೆ ಇಂಥ ಒಂದು ಸುದ್ದಿಗಳನ್ನು ಹೆಚ್ಚೆಚ್ಚು ಬಿತ್ತರ ಮಾಡುವ ಮೂಲಕ ದೇಶದಲ್ಲಿ ಪ್ರಚೋದನಕಾರಿ ನಡೀಲಿಕ್ಕೆ ಇದೊಂದು ರೀತಿ ಮಾಧ್ಯಮಗಳು ಸಹಕಾರ ನೀಡ್ತವೆ ಅನ್ನುವಂತ ರೀತಿಯಲ್ಲಿ, ಅಂದ್ರೆ ಅದನ್ನ ಹೆಚ್ಚು ವೈವೀಕರಿಸುವಂತ ರೀತಿಯಲ್ಲಿ ಸುದ್ದಿನ ವಿತರಣೆ ಮಾಡಿ ಅದನ್ನ ದೇಶದಲ್ಲಿ ಪ್ರಚೋದನಕಾರಿ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಮಾಧ್ಯಮದ ವಿರುದ್ಧ ಕಿಡಿಕಾರಿರುವಂಥದ್ದು. ನಿಮಗೆ ಏನಾದ್ರೂ ದಮ್ ಇದ್ರೆ ಅಥವಾ ಧೈರ್ಯ ಇದ್ರೆ, ನಾನು ಏನ್ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ, ಮಂತ್ರಿ ಹಿಂದೆ ಮಂತ್ರಿ ಆದಾಗ ಕೂಡ ಏನ್ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅದನ್ನ ತೋರಿಸೋದನ್ನು ಬಿಟ್ಟು, ಅಥವಾ ರಾಜಕೀಯದಲ್ಲಿ ಸಮಾಜದಲ್ಲಿ ಏನ್ ಅಂಕುಡೊಂಕುಗಳು ಆಗ್ತವೆ ಅದನ್ನ ತೋರಿಸೋದ್ಬಿಟ್ಟು ಕೇವಲ ಇಂಥದನ್ನ ತೋರಿಸೋದು, ಅಂದ್ರೆ ಪೊಲೀಸರು ಆಮೇಲೆ ನನಗೆ ನಂಬಿಕೆ ಇಲ್ಲ ಅಥವಾ ನಮ್ಮವರಲ್ಲ ಅನ್ನುವಂತ ಹೇಳಿಕೆಯನ್ನು ನೀಡಿದ್ರು, ಅದನ್ನು ಕೂಡ ಸಮರ್ಥಿಸುವ ರೀತಿಯಲ್ಲಿ ಮಾತನಾಡಿರುವಂತದ್ದು. ಇವತ್ತು ಏನು ಪೊಲೀಸರು ನಾಯಕರ ಮೇಲೆ ಕೇಸ್ ಹಾಕ್ತಾರೆ ಕೋಮಗಲಭೆ ವಿಚಾರದಲ್ಲಿ, ಹಾಗಾಗಿ ಅದನ್ನ ನೀವು ಹಿಡನ್ ಕ್ಯಾಮೆರಾ ಇಟ್ಟು ಯಾರ ಮೇಲೆ ಹಾಕಿದ್ದಾರೆ ಯಾರ ಮೇಲೆ ಹಾಕ್ತಾ ಇಲ್ಲ ಅನ್ನುವಂಥದ್ದನ್ನ ನೀವು ಪರಿಶೀಲಿಸಿ ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನೊಂದು ಪ್ರಮುಖವಾಗಿ ಗಮನಿಸೋದೆಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಸರ್ಕಾರ ಮೇಲೆ ಟಿವಿ ಚಾನೆಲ್ಗಳು ವಕ್ರ ದೃಷ್ಟಿಯನ್ನ ಬೀರಿದಂತ ಮಾತುಗಳನ್ನ ಹೇಳಿರುವಂತದ್ದು. ಕೇವಲ ಇವತ್ತು ಏನು ಸಮಾಜದಲ್ಲಿ ಆಗ್ತಕ್ಕಂತ ಅಂಕುಡೊಂಕನ್ನು ತೋರಿಸ್ಬಿಟ್ಟು ನನ್ನನ್ನ ಟಾರ್ಗೆಟ್ ಆಗಿ ಅಥವಾ ರಾಜಕೀಯವಾಗಿ ನಾನೇನಾದ್ರೂ ತಪ್ಪು ತಡೆಗಳನ್ನ ಮಾಡಿದ್ರೆ ಅದನ್ನ ತೋರಿಸ್ಬೇಕು, ಅಥವಾ ನಾನೇನು ಅಭಿವೃದ್ಧಿ ಕೆಲಸದಲ್ಲಿ ಏನಾದ್ರೂ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ತೋರಿಸ್ಬಿಟ್ಟು ಕೇವಲ ಅನ್ಸಾರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನ ಹಿಡಿದಿದ್ದಾರೆ ಮತ್ತು ಯಾವ ರೀತಿ ಚಡ್ಡಿ ಮತ್ತು ಬಣ್ಣನೆ ಹಾಕುವಂತಾರೆ, ಯಾಕೆ ಕೆಂಪದ ಹಾಕೋಲ್ಲ ಯಾಕೆ ಬಿಳಿ ಹಾಕ್ತಾರೆ ಅನ್ನುವಂಥದ್ದನ್ನ ಈ ರೀತಿಯಾದ ವಿಷಯಗಳನ್ನ ತೆಗೆದುಕೊಂಡು ಚರ್ಚೆ ಮಾಡಿದ್ದಾರೆ. ಹಾಗೆ ಇವತ್ತು ಮಾಧ್ಯಮಗಳ ಮೇಲೆ ನಂಬಿಕೆ ಬರ್ತಾ ಇಲ್ಲ, ಹಾಗಾಗಿ ಎಲ್ಲರೂ ಈಗ ಸಾಮಾಜಿಕ ಜಾಲತಾಣಗಳ ಮೂಲಕ ಹೋಗ್ತಾರೆ, ಬರೀ ಸುಳ್ಳು ಸುದ್ದಿಗಳನ್ನು ಹೆಚ್ಚಾಗಿ ಬಿತ್ತರಣೆ ಮಾಡ್ತಾರೆ ಅನ್ನುವಂಥ ಮೂಲಕ ನೀವು ಟಿವಿ ಚಾನೆಲ್ಗಳನ್ನ ನೋಡಬೇಡಿ ಅನ್ನುವಂಥದ್ದನ್ನ ನಿನ್ನೆ ಸಮಾಜ ಇದು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡುವ ಮೂಲಕ ಮಾಧ್ಯಮಗಳನ್ನ ಟಾರ್ಗೆಟ್ ಆಗಿ ಮಾತನಾಡಿರುವಂಥದ್ದು. ರಂಜಿತ್ ರಾಜಪ್ಪ, ಇವ್ರು ಹೇಳೋದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಇವ್ರ ಹೇಳಿಕೆನ ತಿರುಚಿದ್ದಾರೆ ಅನ್ನೋದು ಇವ್ರು ಹೇಳ್ತಿರೋದನ್ನ ನೋಡಿದ್ರೆ ಸ್ಪಷ್ಟವಾಗುತ್ತೆ. ಅದೇ ರೀತಿಯಾಗಿ ಕ್ಷುಲ್ಲಕ ಈ ರೀತಿಯಾಗಿ ಈ ವಿವಾದವನ್ನ ಮಾಧ್ಯಮದವರೇ ಸೃಷ್ಟಿಸುತ್ತಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ರಾಜಪ್ಪ. ಖಂಡಿತ ರಂಜಿತ್, ಏನಂದ್ರೆ ಇತ್ತೀಚೆಗೆ ಏನೋ ಕೆಲವೊಂದು ಹೇಳಿಕೆಗಳನ್ನ ಕೇವಲ ಅದನ್ನ ಎಡಿಟ್ ಮಾಡಿ, ಅಂದ್ರೆ ಕೇವಲ ತಮಗೆ ಯಾವ್ದು ಬೇಕು ಅದನ್ನ ಮಾತ್ರ ತೋರಿಸ್ತಾರೆ ಅನ್ನುವಂಥದ್ದನ್ನ ಹೇಳುವ ಮೂಲಕ ಕೇವಲ ಅದನ್ನ ವಿವಾದವನ್ನ ಸೃಷ್ಟಿಸುವ ನಿಟ್ಟಿನಲ್ಲಿ, ಅಂದ್ರೆ
ದೇಶಾಭಿಮಾನ ಕೇವಲ ನಮಗಿದೆ ಅನ್ನೋ ಅಂದ್ರೆ ನಿಮಗಷ್ಟೇ ಇದೆ ಅನ್ನೋ ಪ್ರಶ್ನೆ ಕೇಳಿದಾಗ ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ಇವತ್ತು ಅನ್ಸಾರಿ ಅವರು ಹೇಳಿದರೆ ಕೇವಲ ಸುಳ್ಳುಗಳನ್ನು ಹೆಚ್ಚಾಗಿ ತೋರಿಸ್ತಾರೆ ಅನ್ನುವಂಥದ್ದು. ಹಾಗಾಗಿ ನಂಬಿಕೆಗಳು ಇವತ್ತು ಮಾಧ್ಯಮಗಳಲ್ಲಿ ಹೋಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಮಾಧ್ಯಮದ ವಿರುದ್ಧ ಕೂಡ ಒಂದು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಏನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಈ ಹಿಂದೆ ಬಾಗಲಕೋಟೆಯಲ್ಲಿ ಕೂಡ ಮಾಧ್ಯಮ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು, ಬೇಸರ ವ್ಯಕ್ತಪಡಿಸಿದ್ರು. ಹಾಗಾಗಿ ಇದು ಮತ್ತೆ ಅನ್ಸಾರಿ ಅವರು ಒಂದು ಏನು ಅಭಿವೃದ್ಧಿ ವಿಚಾರದಲ್ಲಿ ಏನಾದ್ರೂ ಚರ್ಚೆ ಮಾಡುದಿದ್ರೆ ದಮ್ ಇದ್ರೆ ನನ್ನನ್ನೇ ಕರಿ, ಅದಕ್ಕೆ ನಾನು ಬರ್ತೀನಿ ಅನ್ನುವಂತ ಮಾತನಾಡಿ ಮಾಧ್ಯಮಗಳಿಗೆ ಒಂದು ಪಂತಾವಣ ನೀಡಿರುವಂತದ್ದು ರಂಜಿತ್. ಓಕೆ ರಾಜಪ್ಪ, ಧನ್ಯವಾದ ಮಾಹಿತಿಗಾಗಿ.